ಸ್ನೇಹಿತರೆ, ಜೀವಮಾನದಲ್ಲೊಮ್ಮೆ ತಿರುಪತಿ ತಿಮ್ಮಪ್ಪನನ್ನ ದರ್ಶನ ಮಾಡಬೇಕು ಅನ್ನೋ ಆಸೆ ಯಾರಿಗೆ ತಾನೇ ಇರಲ್ಲ ಹೇಳಿ. ಎಲ್ಲಾ ಬಾರಿಯೂ ತಿರುಪತಿಗೆ ಹೋಗಿ ತಿಮ್ಮಪ್ಪನನ್ನ ದರ್ಶನ ಮಾಡೋದಕ್ಕೆ ಸಾಧ್ಯವಾಗೋದೇ ಇಲ್ಲ. ಅಂಥವರು ಈ ಕ್ಷೇತ್ರಕ್ಕೆ ಹೋದ್ರೂ ತಿಮ್ಮಪ್ಪನನ್ನ ದರ್ಶನ ಮಾಡಿದಷ್ಟೇ ಪುಣ್ಯ ಬರುತ್ತಂತೆ. ಆದ್ರೆ ಈ ಕ್ಷೇತ್ರದಲ್ಲಿ ತಿಮ್ಮಪ್ಪ ದೇವರು ನಮಗೆ ದರ್ಶನ ನೀಡೋದು ಶ್ರೀನಿವಾಸ ದೇವರ ರೂಪದಲ್ಲಿ ಅಲ್ಲ, ಬದಲಾಗಿ ಆಂಜನೇಯ ಸ್ವಾಮಿ ರೂಪದಲ್ಲಿ. ಬನ್ನಿ ಹಾಗಾದ್ರೆ ತಿರುಪತಿಯ ಶ್ರೀನಿವಾಸನ್ ಯಾಕೆ ಈ ಸ್ಥಳದಲ್ಲಿ ಆಂಜನೇಯ ಸ್ವಾಮಿ ರೂಪದಲ್ಲಿ ನೆಲೆ ನಿಂತು ಭಕ್ತರಿಗೆ ದರ್ಶನವನ್ನ ನೀಡುತ್ತಿದ್ದಾನೆ, ಈ ಕ್ಷೇತ್ರದ ಮಹಿಮೆಗಳು ಏನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡು ಬರೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವೃತ್ತಂ ಮಹಾಬಾಹುಂ ಸರ್ವ ಶತ್ರು ನಿವಾರಣಂ ರಾಮ ಪ್ರಿಯತಮಂ ದೇವಂ ಭಕ್ತಾಭಿಷ್ಟ ಪ್ರದಾಯಕಂ ಎಂದು ಧರ್ಮ ಗ್ರಂಥಗಳಲ್ಲಿ ಸ್ತುತಿಸಿರುವ ಆಂಜನೇಯ ಸ್ವಾಮಿಯು ತುಳಸಿಗಿರಿಯಲ್ಲಿ ನೆಲೆ ನಿಂತು ಭಕ್ತರನ್ನ ಹರಸುತ್ತಿದ್ದಾನೆ. ಸುಮಾರು 12ನೇ ಶತಮಾನಕ್ಕೆ ಸೇರಿದ ಈ ದೇಗುಲವು ವಿಶಾಲವಾದ ಪ್ರಾಂಗಣ, ಗರ್ಭಗೃಹ, ಗೋಪುರಗಳನ್ನ ಒಳಗೊಂಡಿದೆ. ಈ ಕ್ಷೇತ್ರದಲ್ಲಿ ಆಂಜನೇಯ ಸ್ವಾಮಿಯು ಅಭಯ ಹಸ್ತ ಮತ್ತು ಗದೆಯನ್ನ ಹಿಡಿದು ಭಕ್ತರಿಗೆ ದರ್ಶನವನ್ನ ನೀಡುತ್ತಿದ್ದು, ಇಲ್ಲಿ ಪವನ ಸುತನ ಜೊತೆ ಮಹೇಶ್ವರ, ಗೋಪಾಲಕೃಷ್ಣ ಹಾಗೂ ನರಸಿಂಹದೇವರ ಗುಡಿಗಳು ಕೂಡ ಇವೆ. ಈ ಸ್ಥಳದಲ್ಲಿ ತುಳಸಿ ಗಿಡಗಳು ಯಥೇಚ್ಛವಾಗಿ ಬೆಳೆಯುತ್ತಿದ್ದು ಈ ಕಾರಣಕ್ಕೆ ಈ ಕ್ಷೇತ್ರಕ್ಕೆ ತುಳಸಿಗೇರೆ ಅಥವಾ ತುಳಸಿಗಿರಿ ಎಂದೇ ಕರೆಯಲಾಗುತ್ತೆ. ಹಲವಾರು ಭಕ್ತರು ಈ ದೇಗುಲಕ್ಕೆ ಕಾಲ್ನಡಿಗೆಯಲ್ಲೇ ಬಂದು ಆಂಜನೇಯನನ್ನ ದರ್ಶನ ಮಾಡುವುದು ಈ ದೇಗುಲದ ವಿಶೇಷತೆಯಾಗಿದೆ. ಯಾರೇ ಬಂದು ಈ ದೇವರಲ್ಲಿ ನಿಷ್ಕಲ್ಮಶವಾದ ಭಕ್ತಿಯಿಂದ ಏನನ್ನೇ ಬೇಡಿಕೊಂಡ್ರೂ ಈ ದೇವ ಕೋರಿಕೆಗಳನ್ನ ಪೂರ್ಣ ಮಾಡ್ತಾನೆ ಅನ್ನೋದು ಇಲ್ಲಿಗೆ ಭೇಟಿ ನೀಡುವ ಭಕ್ತರ ಅಚಲವಾದ ನಂಬಿಕೆಯಾಗಿದೆ. ಬೇರೆಲ್ಲ ಆಂಜನೇಯ ಸ್ವಾಮಿ ದೇಗುಲಕ್ಕಿಂತ ಈ ದೇವಸ್ಥಾನವು ತುಂಬಾನೇ ಭಿನ್ನವಾಗಿದ್ದು, ಇಲ್ಲಿ ಸಾಕ್ಷಾತ್ ತಿಮ್ಮಪ್ಪ ದೇವರೇ ಹನುಮಂತ ದೇವರ ರೂಪದಲ್ಲಿ ದರ್ಶನವನ್ನ ನೀಡುತ್ತಿದ್ದಾನೆ ಎಂದು ಹೇಳಲಾಗುತ್ತೆ. ತಿಮ್ಮಪ್ಪ ದೇವರು ಈ ಕ್ಷೇತ್ರದಲ್ಲಿ ಆಂಜನೇಯ ಸ್ವಾಮಿಯ ರೂಪದಲ್ಲಿ ನೆಲೆಸಿರೋದ್ರ ಹಿಂದೆ ಒಂದು ಕತೆ ಕೂಡ ಇದೆ. ಬಹಳ ಹಿಂದೆ ಈ ಪ್ರದೇಶದಲ್ಲಿದ್ದ ದೇಸಾಯಿಯವರು ತಿರುಪತಿ ತಿಮ್ಮಪ್ಪನ ಭಕ್ತರಾಗಿದ್ದು ಪ್ರತಿ ವರ್ಷವೂ ತಿರುಪತಿಗೆ ಹೋಗಿ ದೇವರಿಗೆ ಕಾಣಿಕೆಯನ್ನ ಅರ್ಪಿಸಿ ಬರ್ತಾ ಇದ್ರು. ಆದ್ರೆ ಒಂದು ಬಾರಿ ತಿರುಪತಿಗೆ ಹೋಗ್ಬೇಕಾದ್ರೆ ಅವರಿಗೆ ತೊಂದರೆ ಉಂಟಾಗಿ ತಿರುಪತಿಗೆ ಹೋಗೋದಕ್ಕೆ ಸಾಧ್ಯವಾಗ್ಲೇ ಇಲ್ಲ. ಇದರಿಂದ ದುಃಖಿತರಾದ ದೇಸಾಯಿಗಳು ತಿಮ್ಮಪ್ಪ ನನ್ನನ್ನ ಕ್ಷಮಿಸಿ ಬಿಡು ಎಂದು ಭಕ್ತಿಯಿಂದ ಬೇಡಿಕೊಂಡ್ರು. ಆ ದಿನ ರಾತ್ರಿ ಅವರ ಕನಸಿನಲ್ಲಿ ಸಾಕ್ಷಾತ್ ತಿಮ್ಮಪ್ಪ ದೇವರು ಕಾಣಿಸಿಕೊಂಡು, ಭಕ್ತ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ಇನ್ನು ಮುಂದೆ ನೀನು ತಿರುಪತಿಗೆ ಬರಬೇಕಾಗಿಲ್ಲ, ನಾನೇ ನಿನ್ನ ಊರಿನಲ್ಲಿ ಆಂಜನೇಯ ಸ್ವಾಮಿ ರೂಪದಲ್ಲಿ ನೆಲೆ ನಿಲ್ಲುತ್ತೇನೆ ಎಂದು ಹೇಳಿದರಂತೆ. ಮರುದಿನ ದೇಸಾಯಿಯವರು ತಮ್ಮೂರನ್ನ ಪೂರ್ತಿಯಾಗಿ ಶೋಧಿಸಲಾಗಿ ಅವರಿಗೆ ಹುತ್ತವೊಂದರಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ದೊರಕಿತು. ನಂತರ ದೇಸಾಯಿಗಳು ಈ ವಿಗ್ರಹವನ್ನೇ ತುಳಸಿಗಿರಿಯಲ್ಲಿ ಪ್ರತಿಷ್ಠಾಪಿಸಿ ದೇಗುಲವನ್ನ ನಿರ್ಮಿಸಿದ್ರು ಎಂದು ಇಲ್ಲಿನ ಸ್ಥಳ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಹೀಗಾಗಿ ಈ ಕ್ಷೇತ್ರಕ್ಕೆ ಹೋಗಿ ಆಂಜನೇಯ ಸ್ವಾಮಿಯ ದರ್ಶನ ಪಡೆದ್ರೆ ತಿರುಪತಿ ತಿಮ್ಮಪ್ಪನನ್ನ ದರ್ಶನ ಮಾಡಿದಷ್ಟೇ ಪುಣ್ಯ ಪ್ರಾಪ್ತವಾಗುತ್ತೆ ಎಂದು ಹೇಳಲಾಗುತ್ತೆ. ಶನಿವಾರ ಅಮಾವಾಸ್ಯೆ ಹುಣ್ಣಿಮೆಯಂದು ಇಲ್ಲಿನ ದೇವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಲಾಗ್ತಾ ಇದ್ದು, ಈ ದೇಗುಲದಲ್ಲಿ ಪ್ರತಿ ವರ್ಷವೂ ಕಾರ್ತಿಕೋತ್ಸವ ಹಾಗೂ ದೇವರ ಜಾತ್ರಾ ಮಹೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಲಾಗುತ್ತೆ. 3 ದಿನಗಳ ಕಾಲ ನಡೆಯುವ ಕಾರ್ತಿಕೋತ್ಸವದಲ್ಲಿ 100 ವರ್ಷದ ಪರಂಪರೆಯಂತೆ ಕುಂಬಾರ ಮನೆಯ ಹೊಸ ಮಡಿಕೆಯನ್ನ ತೊಳೆಯದೆ ಆ ಮಡಿಕೆಯಲ್ಲಿಯೇ ಹೆಸರು ಬೇಳೆ, ಕಡುಬು, ಜೋಳದ ಕಿಚಡಿ ಮತ್ತು ಅನ್ನವನ್ನ ಮಾಡಿ ದೇವರಿಗೆ ಸಮರ್ಪಿಸುವ ಪದ್ಧತಿ ಈ ದೇಗುಲದಲ್ಲಿ ಮಾತ್ರ ನಡೆಯುವ ವಿಶೇಷ ಪದ್ಧತಿಯಾಗಿದೆ. ಈ ದಿನದಂದು ಇಲ್ಲಿಗೆ ಬರುವ ಪ್ರತಿ ಭಕ್ತರಿಗೂ ಜೋಳದ ಕಿಚಡಿಯನ್ನ ದೇವರ ಪ್ರಸಾದ ರೂಪದಲ್ಲಿ ಹಂಚಲಾಗುತ್ತೆ. ಮಾರುತೇಶ್ವರ, ತುಳಸಿ ಗಿರೇಶ್ವರ ಎಂಬೆಲ್ಲ ಹೆಸರಿನಿಂದ ಕರೆಯುತ್ತಿರುವ ಇಲ್ಲಿನ ಆಂಜನೇಯ ಸ್ವಾಮಿಯನ್ನ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ದರ್ಶನ ಮಾಡಬಹುದಾಗಿದ್ದು, ಇಲ್ಲಿಗೆ ಬರುವ ಭಕ್ತಾದಿಗಳು ತಮ್ಮ ಇಷ್ಟಾನುಸಾರ ದೇವರಿಗೆ ಪೂಜೆಯನ್ನ ಸಲ್ಲಿಸಬಹುದಾಗಿದೆ. ಈ ಪುಣ್ಯ ಕ್ಷೇತ್ರವು ಬಾಗಲಕೋಟೆ ಜಿಲ್ಲೆಯ ತುಳಸಿಗಿರಿ ಎಂಬ ಗ್ರಾಮದಲ್ಲಿದೆ.
ಈ ಆಲಯವು ಬೆಂಗಳೂರಿನಿಂದ 483 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 126 ಕಿಲೋಮೀಟರ್, ಮುದೋಳದಿಂದ 44 ಕಿಲೋಮೀಟರ್, ಬಾಗಲಕೋಟೆಯಿಂದ 13 ಕಿಲೋಮೀಟರ್, ಗದ್ದನಕೆರೆಯಿಂದ 7 ಕಿಲೋಮೀಟರ್ ದೂರದಲ್ಲಿದೆ. ಬಾಗಲಕೋಟೆಯು ಉತ್ತಮವಾದ ರಸ್ತೆ ಹಾಗೂ ರೈಲ್ವೆ ಸಂಪರ್ಕವನ್ನು ಹೊಂದಿದ್ದು, ಮುದೋಳದ ಮಾರ್ಗದ ಮೂಲಕ ಹೋಗುವ ಬಸ್ಗಳ ಮುಖಾಂತರ ಕೂಡ ತುಳಸಿಗಿರಿಯನ್ನ ತಲುಪಬಹುದಾಗಿದೆ. ಸಾಧ್ಯವಾದರೆ ಜೀವಮಾನದಲ್ಲಿ ನೀವು ಒಮ್ಮೆ ತಿರುಪತಿ ತಿಮ್ಮಪ್ಪನು ಆಂಜನೇಯ ಸ್ವಾಮಿಯ ರೂಪದಲ್ಲಿ ನೆಲೆಸಿರುವ ಈ ಪುಣ್ಯ ಕ್ಷೇತ್ರವನ್ನ ದರ್ಶನ ಮಾಡಿ ಕೃತಾರ್ಥರಾಗಿ ಅಂತ ಹೇಳ್ತಾ ಇವತ್ತಿನ ಧರ್ಮದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನು ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspiredkannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.